नम्म विजयनाडु चैनल गे सब्सक्राइब आगि हेच्चिन वीडियो गागि बेल बटन ओत्ति। गुत्तिगे नौकरर दिनगूली नौकरर कायंगोंड नौकरर इतरे वर्ग नौकर समस्या बगेहरिसुवंते कर्नाटक राज्य दिनगूली होरगुत्तिगे नौकरर महामंडळ वतियिंद बेडिके ईडेरिसुवंते ओंदु दिनद प्रादेशिक होराट नडेसिदरु। कर्नाटक सरकार दिनोकर महामंडल के डॉक्टर के शर्मा जी पद्धति दिनगोली नौकर कनिष्ठ वेतन नौकर कनिष्ठ वेतन संयुक्त होराट के बरलीर डॉक्टर के शर्मा जी नायक होराट के नम होराट के नम होराट के। ಇದೇ ವೇಳೆ ಮಾತನಾಡಿದ ಬಿಎಸ್ ಶರ್ಮಾ ಅವರು ಕರ್ನಾಟಕ ರಾಜ್ಯ ದಿನಗೂಲಿ ನೌಕರರ ಪ್ರಾದೇಶಿಕ ಹೋರಾಟ ನಡೆಸಲಾಗುತ್ತಿದೆ। ಮಾರ್ಚ್ 31 2021 ರೊಳಗಾಗಿ ಹೊರಗುತ್ತಿಗೆ ರದ್ದುಗೊಳಿಸಿ ಎಲ್ಲರನ್ನು ಸರ್ಕಾರಿ ನೌಕರರು ಎಂದು ಘೋಷಿಸಬೇಕು ಮತ್ತು ಖಾಲಿ ಇರುವ ರಾಜ್ಯದ ಹುದ್ದೆಗಳಿಗೆ ಇವರನ್ನು ನೇಮಕ ಮಾಡಬೇಕು। ನಿವೃತ್ತಿಯ ನಂತರ ನೀಡಿದ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು। ಪಾಲಿಕೆಗಳಲ್ಲಿ ತೆರಿಗೆ ಸಲಹೆಗಾರರಿಗೆ ಸೌಲಭ್ಯ ನೀಡಬೇಕು। ಹೀಗೆ ಒಟ್ಟು 24 ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು। ಇಲ್ಲದಿದ್ದರೆ ಬೆಂಗಳೂರು ಚಲೋ ಹೋರಾಟ ಮಾಡುತ್ತೇವೆ ಎಂದು ಆಗ್ರಹ ಮಾಡಿದರು। ನಮ್ಮ ಮುಖ್ಯವಾದ ಬೇಡಿಕೆ ಅಂತಂದ್ರೆ 31ನೇ ಮಾರ್ಚ್ 2021 ರವರೆಗೆ ಮಹಾಮಂಡಲದ ಪ್ರತಿನಿಧಿಗಳನ್ನ ಕರೆದು ನಮ್ಮ 24 ಬೇಡಿಕೆಗಳು ಅದರಲ್ಲಿ ಅತಿ ಪ್ರಮುಖವಾಗಿ ಇರೋ ಬೇಡಿಕೆಗಳು ಅಂತಂದ್ರೆ ಒಂದನೇದಾಗಿ ಹೊರಗುತ್ತಿಗೆ ಪದ್ಧತಿ ಮತ್ತು ಒಳಗುತ್ತಿಗೆ ಪದ್ಧತಿ ಇವು ರದ್ದಾಗಿ ಆ ಎಲ್ಲ ನೌಕರರನ್ನು ಕೂಡ ಸರ್ಕಾರದ ಕಾಯಂ ನೌಕರರೆಂದು ವಿಲೀನಗೊಳಿಸಬೇಕು ಅನ್ನೋದು ಮೊಟ್ಟಮೊದಲನೇ ಹೋರಾಟ ಮೊಟ್ಟಮೊದಲನೇ ಬೇಡಿಕೆ। ಅದಾದ ಮೇಲೆ ಅರ್ಹ ದಿನಗೂಲಿ ನೌಕರರು ಅಂತ ಕ್ಷೇಮಾಭಿವೃದ್ಧಿ ಅಧಿನಿಯಮದಲ್ಲಿ 2013 ರಿಂದ ಜಾರಿಗೆ ತರಲಾಗಿದೆ। ಅದರಲ್ಲಿ ಎಲ್ಲ ಸೌಲಭ್ಯಗಳು ಕೊಡ್ತೀವಿ ಅಂತಂದ್ರೂ ಕೂಡ ಅವರನ್ನ ಕಾಯಂ ನೌಕರರು ಅಂತ ಘೋಷಣೆ ಮಾಡಿಲ್ಲ। ಅವರೆಲ್ಲರನ್ನೂ ಕೂಡ ಅಂದ್ರೆ 23,000 ಜನರನ್ನ ಅವರನ್ನ ಕಾಯಂ ನೌಕರರು ಅಂತ ಘೋಷಿಸಿ ಕಾಯಂ ನೌಕರ ಎಲ್ಲ ಸೌಲಭ್ಯಗಳನ್ನು ಕೊಡೋ ಜೊತೆಗೆ ಖಾಲಿ ಹುದ್ದೆಗಳೇನಿದೆ ರಾಜ್ಯದಲ್ಲಿ ಆ ಖಾಲಿ ಹುದ್ದೆಗಳಲ್ಲಿ ಇವರೆಲ್ಲರನ್ನೂ ಕೂಡ ನೇಮಕ ಮಾಡಬೇಕು ಅನ್ನೋದು ಎರಡನೇ ಮುಖ್ಯ ಬೇಡಿಕೆ। ಮೂರನೇ ಮುಖ್ಯ ಬೇಡಿಕೆ ಅಂತಂದ್ರೆ ದಿನಗೂಲಿಯಿಂದ ಕಾಯಂಾಗಿ ನಿವೃತ್ತಿ ಆದವರು ಇದ್ದಾರೆ ಅದಾದ ಮೇಲೆ ವರ್ಕ್ ಚಾರ್ಜ್ ಎಸ್ಟಾಬ್ಲಿಷ್ಮೆಂಟ್ ನಿದ್ದು ನಿವೃತ್ತಿ ಆದವರು ಇದ್ದಾರೆ ಇವರಿಗೆ ಆ ದಿನಗೂಲಿ ಸೇವೆಯ ಪೂರ್ಣಾವಧಿಯನ್ನ ವರ್ಕ್ ಚಾರ್ಜ್ ಎಸ್ಟಾಬ್ಲಿಷ್ಮೆಂಟ್ ನ ಪೂರ್ಣಾವಧಿಯನ್ನ ಸಂಪೂರ್ಣವಾಗಿ ನಿವೃತ್ತಿ ಸೇವೆಗಳಿಗೆ ಅಂದ್ರೆ ನಿವೃತ್ತಿ ಎಲ್ಲ ಸೌಲಭ್ಯಗಳಿಗೂ ಕೂಡ ಲೆಕ್ಕ ಮಾಡಿ ಅವರಿಗೆ ನಿವೃತ್ತಿ ಸೌಲಭ್ಯಗಳನ್ನು ನೀಡಬೇಕು ಅಂತ ಅನ್ನುವಂತ ಮಹತ್ವದ ಬೇಡಿಕೆ ಇದೆ। ಅದಲ್ಲದೇನೆ ಅನೇಕ ವರ್ಗದ ನೌಕರರು ಇದ್ದಾರೆ। ಈಗ ಪ್ರತಿಯೊಂದು ಮಹಾನಗರಪಾಲಿಕೆಯಲ್ಲಿ ಪ್ರತಿಯೊಂದು ಪಾಲಿಕೆಯಲ್ಲಿ ತೆರಿಗೆ ಸಲಹೆಗಾರರು ಅಂತ ಕೆಲಸ ಮಾಡ್ತಾ ಇದ್ದಾರೆ। ಅವರೆಲ್ಲರೂ ಕೂಡ ಹಿಂದೆ ನಿರುದ್ಯೋಗಿ ಪದವೀಧರರು ಅವರು ಅನೇಕ ವರ್ಷಗಳಿಂದ ತೆರಿಗೆ ಸಲಹೆಗಾರರಾಗಿದ್ದಾರೆ ಆದರೆ ಯಾವುದು ಸ್ಥಾನಮಾನ ಇಲ್ಲ ಅವರಿಗೆ ಅವರಿಗೆ ಆ ಪಾಲಿಕೆಗಳು ಮಹಾನಗರಪಾಲಿಕೆಗಳಲ್ಲಿ ನೌಕರರು ಅಂತ ವಿಲಯನ ಮಾಡಿಕೊಂಡು ಅವರಿಗೆಲ್ಲ ಸೌಲಭ್ಯಗಳು ಕೊಡಬೇಕು ಅನ್ನೋದು ಅದಲ್ಲದೇನೆ ಅತಿ ಮುಖ್ಯವಾಗಿ ಅಂತಂದ್ರೆ ಒಂದು ಹೊಸ ವರ್ಗವನ್ನು ಹುಟ್ಟಾಕಿದ್ದಾರೆ ಕಾರ್ಮಿಕ ಬಂಧು ಅಂತ ಅನ್ನುವಂಥ ವರ್ಗ ಅಂದರೆ ಇವರಿಗೆ ಕಮಿಷನ್ ಕೊಡ್ತಾರೆ ಇವರೆಲ್ಲ ಕೆಲಸ ಮಾಡೋದು ಕನ್ಸ್ಟ್ರಕ್ಷನ್ ವೆಲ್ಫೇರ್ ಬೋರ್ಡ್ನಲ್ಲಿ ಆದರೆ ಅವರಿಗೆ ಕೇವಲ ಕಮಿಷನ್ ಕೊಡ್ತಾರೆ ಅವರಿಗೆ ನೌಕರರ ಸ್ಥಾನಮಾನ ಇಲ್ಲ। ಹೀಗೆ 24 ಬೇಡಿಕೆಗಳನ್ನು ಕೊಟ್ಟಿದ್ದೇವೆ ಆ ಎಲ್ಲ ಬೇಡಿಕೆಗಳು ಕೂಡ ಸರ್ಕಾರ ನಮ್ಮ ಜೊತೆ ಮಾತಾಡಿ ತಕ್ಷಣವೇ ಬಗೆಹರಿಸಬೇಕು। 31ನೇ ಮಾರ್ಚ್ ವರೆಗೆ ಗಡುವು ಕೊಟ್ಟಿದ್ದೇವೆ ಅದು ಮಾಡದೆ ಹೋದರೆ ನಾವು ಅನಿವಾರ್ಯವಾಗಿ ಬೆಂಗಳೂರು ಚಲೋ ಹೋರಾಟ ಹಾಕಬೇಕಾಗುತ್ತೆ।